ಸ್ವಾಮೀಜಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ತೆರಿಗೆದಾರರ ತೆರಿಗೆದಾರದ್ದು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಯೂಸ್ ಮಾಡಿಕೊಂಡು ನಮ್ಮದು ದೇವಸ್ಥಾನಗಳಿಗೆ ಕಟ್ಟಕ್ಕೆ ಆಗುತ್ತಾ? ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್, ಅದು ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಜನಗಳಿಗೆ ಗೊತ್ತು, ಸರ್ಕಾರದ ಜನಗಳಿಗೂ ಗೊತ್ತು, ವ್ಯಾಪಾರಿಗಳಿಗೆ ಗೊತ್ತು, ಜನಗಳಿಗೆ ಗ್ರಾಸ್ ಹ್ಯಾಪಿನೆಸ್ ಪ್ರಾಡಕ್ಟ್ ಮಾತ್ರ ಗೊತ್ತು, ಪ್ರೀತಿ ಪ್ರಾಡಕ್ಟ್ ಮಾತ್ರ ಗೊತ್ತು. ಅದು ಭೂಟಾನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. 1.6% ಜನಗಳು ಮಾತ್ರ ಟ್ಯಾಕ್ಸ್ ಕಟ್ತಾರೆ ಸರ್ಕಾರದ ಆದೇಶ ಪ್ರಕಾರ, ಎಲ್ಲರಿಗೂ ಗೊತ್ತಾಗಿದ್ದು. 1.6% ಜನಗಳು ಮಾತ್ರ, ಬಾಕಿ 98% ಜನಗಳು ಎಲ್ಲಿ ಊಟ ತಿಂದಿಲ್ವಾ? ಅವ್ರು ಸತ್ತೋಗಿದ್ದ, ಅವ್ರ ಮನುಷ್ಯರಲ್ವಾ? ಯಾರು ಹೇಳ್ತಾರೆ ಇದು ಭಿಕ್ಷೆ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮಣಿನ ಹೇಳ್ತಾ ಇರೋದು ಅದು ಭಿಕ್ಷೆ ದುಡ್ಡು ಅಪ್ಪ. ಜನಗಳು ಕೋಟಾಂತರ ಕೋಟಿ ಜನಗಳದು ವಂಶವೃಕ್ಷ ಅದು ರಾಮ ಮಂದಿರ, ಅದು ಬಗ್ಗೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಯೂಸ್ ಮಾಡಿದ್ನ ಹೇಳ್ತಾ ಇರೋದು ಯಾರು ಹೇಳ್ತಾರೆ? ಚಿಕ್ಕ ಪರ್ಸೆಂಟೇಜ್ ಮೀಡಿಯಾ ಜನ ಮಾತಾಡ್ತಾ ಇರೋದು, ಬೇರೆ ಯಾರು ಮಾತಾಡ, ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ಸು ಅವ್ರು ಯಾರು ಇದು ಮಾತಾಡಲ್ಲ. ರಾಮ ಮಂದಿರ ಅವ್ರಿಗೆ ಗೊತ್ತು, ರಾಮ ಅವ್ರು ನಮ್ಮದು ಸಂಸ್ಕೃತಿ, ಸಂಸ್ಕೃತಿಯಲ್ಲಿ ಬೆಳೆದು ಅವ್ರಿಗೆ ಅವಕಾಶ ಕೊಟ್ಟಿದ್ದೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಕ್ಷತ್ರ ಅದನ್ನು ಬಂದಿಲ್ಲ. ಯಾವುದೇ ದೇವಸ್ಥಾನದಲ್ಲಿ ಹೋಗಿಯಪ್ಪ, ನಮ್ಮದು ಕರ್ನಾಟಕದಲ್ಲಿ ಕುಕ್ಕೆ ದೇವರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಆಮೇಲೆ ನಮ್ಮದು ಧರ್ಮಸ್ಥಳಗಳಿದೆ, ಹೋಗಿ ಊಟ ಒಬ್ಬರ ಹತ್ರನೂ ಕೂಡ ಕೇಳ್ತಾನೆ ಇಲ್ಲ. ಒಬ್ಬರ ಹತ್ರ ನೀನು ಮುಸಲ್ಮಾನ ಕ್ರಿಶ್ಚಿಯನ್ ಕೇಳ್ತಾ ಇಲ್ಲ, ಒಬ್ಬರ ಹತ್ರ ಕೇಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಕ್ಷತ್ರ ಎಲ್ಲರಿಗೂ ಸಮಸ್ಯೆ ಊಟ. ಅದಕ್ಕೋಸ್ಕರ ನಮ್ಮ ಹೃದಯದಲ್ಲಿ ಯಾರು ಒಟ್ಟಿಗೆ ನಮ್ಮದು ಬ್ಯಾಂಕ್ಗಳಲ್ಲಿ ದುಡ್ಡು ಹಾಕಿ, ನಮ್ಮದು ಬ್ಯಾಂಕ್ ಎಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ದು. ದೇವಸ್ಥಾನ ಯಾವಾಗ ಬೇಕಾದ್ರೂ ಊಟ ಕೊಡ್ತಾರೆ, ನಮ್ಮ ಕಷ್ಟದಕ್ಕೆ ಅವರೊಂದು ದಾರಿ ಕೊಡ್ತಾರೆ. ವೆನ್ ಯು ಆರ್ ಇನ್ ದ ಕೋಲ್ಡ್ ಬಿ ದ ಕೋಲ್ಡ್, ವೆನ್ ಯು ಆರ್ ಹಾಟ್ ಬಿ ದ ಹಾಟ್ ಅಂತ ಹೇಳ್ತಾರೆ. ಚಳಿಕಾಲದಲ್ಲಿ ಚಳಿ ಥರ ಇರ್ತಾರೆ, ಬಿಸಿಲು ಕಾಲದಲ್ಲಿ ಬಿಸಿ. ಅದೇ ಥರ ನಮ್ಮದು ಬಡತನದಿಂದ ಬಡತನ ನಮ್ಮ ದೇವರು, ಶ್ರೀಮಂದಿರ ಶ್ರೀಮಂದಿರ ನಮ್ಮ ದೇವರು, ನಮ್ಮದು ಮಂದಿರಗಳು ಶ್ರೀಮಂದಿರ ಥರ ಇರುವಾಗ ನಮ್ಗೆ ಅದು ಖುಷಿ, ನಮ್ಮದು ವಂಶವೃಕ್ಷ ಎಲ್ಲ. ದಯವಿಟ್ಟು ಟ್ಯಾಕ್ಸ್ ಪೇಸ್ ದುಡ್ಡು ಹೇಳ್ಬಿಟ್ಟು ರಾಮ ಮಂದಿರಕ್ಕೆ ಕೆಟ್ಟ ಹೆಸರು ಕೊಡಬೇಡಿ. ನಮ್ಮದು ಸಂಸ್ಕೃತಿಯಪ್ಪ, ಕೊಡಾಂದ್ರೆ ಕೊಡಿ ರುಟ್ಟು ಜನಗಳು ಹಾಕಿದ್ದು, ಅದು ಅದಕ್ಕೆ ಕೌಂಟ್ ಮಾಡಿದ್ದ. ನಾವು ಹಾಕಿದ್ದು ಪ್ರೀತಿಗಳು, ಪುಷ್ಪಗಳು, ಸಾಮಗ್ರಿಗಳು ತಗೊಂಡು ಹೋಗಿ ಕೊಟ್ಟಿದ್ದು. ರಾಮ ಮಂದಿರದ ಟ್ಯಾಕ್ಸ್ ಪೇಸ್ ಮನಿ ದುಡ್ಡಿನಲ್ಲಿ ಕಟ್ಟಿಲ್ಲ. ಇನ್ ಕೇಸ್ ಅದು ಕಟ್ಟಿದ್ರೆ ಕುಡಿ 1.6% ಜನಗಳದ್ದು ದುಡ್ಡಿಗೆ ಏನೋ ಕಟ್ಟಕ್ಕಾಗತ್ತಾ? ಅದು ದುಡ್ಡು ಯಾರದು? ಈ ಸಂಸ್ಕೃತಿ, ಈ ರಾಜ್ಯದ ಜನಗಳದು, ರಾಜ್ಯದ ಜನಗಳಾರಿ? ಹಿಂದೂಗಳು, ಹಿಂದೂಗಳ ಜೊತೆ ಬೆಳೆದು ಬಂದಿದ್ದ ಮುಸಲ್ಮಾನ್ ಕ್ರಿಶ್ಚಿಯನ್ ಸಿಖ್ ಜೈನಗಳು ಬುದ್ಧಗಳು ಬುದ್ಧಿಸ್ಟ್ಗಳು, ಅವ್ರು ಯಾರು ಏನು ಹೇಳಲ್ಲ. ಯಾರನ್ನ ನೋಡಿದ್ರೂ, ಯಾವುದು ಸ್ಕೂಲಿಗೆ ಹೋದ್ರೆ ಅಡ್ಮಿಷನ್ ಅವಾಗ ಸೆಪ್ರೇಟ್ ಮಾಡಲ್ಲ, ಕಾಲೇಜಿಗೆ ಹೋದ್ರು ಹೋಟೆಲ್ಗೆ ಹೋಗಿದ್ರು ಕೂಡ ಸೆಪ್ರೇಟ್ ಮಾಡ್ತೀರ ಮಾಡ್ತಿಲ್ಲ. ರಾಮ ಮಂದಿರ ಚೆನ್ನಾಗಿ ಕಟ್ಟಿ ಬರಲಿ. ಅದು ವಿಷಯ ವಿಷಯ ಮೇಲೆ ಸುಮ್ಮನೆ ಕೆಟ್ಟ ಮಾತುಗಳು ಮಾತಾಡಬೇಡ. ಎಲ್ಲರೂ ಖುಷಿಯಲ್ಲಿ ಬೆಳೆದುಕೊಂಡು ಬರಲಿ. ಎಲ್ಲರೂ ಕೈ ಹಾಕ್ತಾರೆ, ಮನೆಯಲ್ಲಿ ದುಡ್ಡಿಲ್ಲ ಅಂದ್ಬಿಟ್ಟು ಪೂರ್ತಿ ಬಟ್ಟೆ ಬಿಚ್ಚಿ ಕೊಡ್ತಾರೆ, ಫುಟ್ ಆಫ್ ದ ಮೌಂಟೇನ್ ಇರ್ತಾರೆ. ಲಾಸ್ಟ್ ಟವಲ್ ಇದ್ರೆ ಗುಡಿ ಕಾಳಾದ್ರೆ ಈ ಟವಲ್ಗೋಸ್ಕರ ವಾಪಸ್ ಬರಬೇಡ, ಇದು ಕೂಡ ತಗೊಂಡು ಹೋಗಿ. ಅಂಥ ಜನಗಳು ನಮ್ಮ ರಾಜ್ಯದಲ್ಲಿ ಅದಿತಿ ದೇವೋಭಾವ್, ಯಾರು ಬಂದ್ರೂ ಬನ್ನಿ ಬನ್ನಿ ನಾನು ಊಟ ಕೊಟ್ಟಿನ ಕಳಿಸ್ತಾರೆ. ನಾವು ಅವರು ಬರುವಾಗ ನಮ್ಮ ಮಿಸ್ಯೂಸ್ ಮಾಡೋಕ್ಕೇನು ಬಿಟ್ಟಿಲ್ಲ, ನಾವು ಅವ್ರನ್ನ ಮಿಸ್ಯೂಸ್ ಮಾಡಿಲ್ಲ. ಇದು ನಮ್ಮದು ರಾಮ ಮಂದಿರ.